हिंदू ऐक्य ವೇದಿಕೆ ಯಳಜಿತ್ ಬೈಂದೂರು ತಾಲೂಕು ಉಡುಪಿ ಜಿಲ್ಲೆಯವರ ಆಶ್ರಯದಲ್ಲಿ ಗೋಳಿಹೊಳೆ ಗ್ರಾಮ ಪಂಚಾಯತ್ ಮಠದ ಯಳಜಿತ್ ಗೋಳಿಹೊಳೆ ಅರೆಶಿರೂರು ಸಹಾಯಕದೊಂದಿಗೆ ಪ್ರೋ ಮಾದರಿಯ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಟ ನಡೆಯಿತು. ಪುರೋಹಿತರಾದ ಜಗದೀಶ್ ಭಟ್ ಅವರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಕ್ರೀಡೆಯ ಮೂಲಕ ಐಕ್ಯತೆ, ಏಕತೆ ಹಾಗೂ ಸಾಮರಸ್ಯ ಬೆಳೆಯಲು ಸಾಧ್ಯ ಎಂದು ಹೇಳಿದರು. ಗ್ರಾಮೀಣ ಕ್ರೀಡೆಗಳನ್ನು ತರಬೇತಿ ನೀಡ್ತಾ ಇದ್ರು. ಅಲ್ಲದೆ ಕುದುರೆ ಸವಾರಿಯೋ ಅಥವಾ ಕತ್ತಿ ವರಸೆ, ಶಸ್ತ್ರ ವಿದ್ಯೆ ಇದನ್ನೆಲ್ಲ ಕಲಿಸ್ತಾ ಇದ್ರು. ಹಾಗೆಯೇ ಮುಂದುವರೆದ ಭಾಗವಾದಂತಹ ಈ ಕಬಡ್ಡಿ, ಇವತ್ತು ಗ್ರಾಮೀಣ ಕ್ರೀಡೆಯಾದಂತಹ ಕಬಡ್ಡಿ ಪಂದ್ಯಾಟವನ್ನು ಈ ಸಂದರ್ಭದಲ್ಲಿ ಇಟ್ಟಿರುವುದು ಬಹಳ ತುಂಬ ಸಂತೋಷ. ಅದು ನಮ್ಮ ಗ್ರಾಮೀಣ ಭಾಗದ ಕ್ರೀಡೆಯನ್ನು ನೀವು ಇಲ್ಲಿಟ್ಟಿರುವುದು ತುಂಬ ಸಂತೋಷವಾದಂತಹ ವಿಷಯ. ಹಾಗಾಗಿ ಈ ಎರಡು ಕಾರ್ಯಕ್ಕೂ ನಮ್ಮ ವಿಘ್ನ ನಿವಾರಕನಾದ ಮಹಾಗಣಪತಿ ನಿರ್ವಿಘ್ನ ನೆರವೇರಿಸಿ, ಮತ್ತು ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಈ ಎಲ್ಲ ಸದಸ್ಯರಿಂದ, ಈ ಒಂದು ವೇದಿಕೆಯಿಂದ ನಮ್ಮ ಸಂಸ್ಕೃತಿ, ಸನಾತನ ಸಂಸ್ಕೃತಿಗೆ ಒಂದು ಮೆರುಗು ಬರಲಿ, ನಮ್ಮ ಏಳಿತಕ್ಕೆ ಸಹ ಒಂದು ಮೆರುಗು ಬರುವಂತಹ. ಮಾಜಿ ಸೈನಿಕರಾದ ಗಣಪತಿ ಎಂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಧಾರ್ಮಿಕ ತತ್ವಗಳು ಸಮಾಜದ ಮುಂದಿನ ಪೀಳಿಗೆಗೆ ವರ್ಗಾಯಿಸಲು ಐಕ್ಯ ವೇದಿಕೆಯಂತಹ ಬಲಿಷ್ಠ ಸಂಘಟನೆಗಳು ಅಗತ್ಯ. ಕ್ರೀಡೆಯ ಮೂಲಕ ಸಾಮಾಜಿಕ ಬಾಂಧವ್ಯ ಸಾಧ್ಯವಾಗುತ್ತದೆ. ಕ್ರೀಡಾ ಮನೋಭಾವನೆಯನ್ನ ಬೆಳೆಸಿಕೊಳ್ಳುವಂತೆ ಕರೆ ನೀಡಿದರು. ಈ ಭಾಗದಲ್ಲಿ ಏಳಜಿತ ಗ್ರಾಮ ಪಂಚಾಯತ್ ಗ್ರಾಮದ ಭಾಗದಲ್ಲಿ ಯುವಕರನ್ನು ಒಟ್ಟುಗೂಡಿಸುವಂಥದ್ದು ಹಾಗೂ ಹಿಂದೂ ಸಮಾಜಕ್ಕೆ ಅನ್ಯಾಯ ಆಗಬಾರ್ದೆನ್ನುವಂಥ ಒಂದು ಉದ್ದೇಶದಿಂದ ಈ ಸಂಘಟನೆಯನ್ನು ನಾವು ಕಟ್ಟಿಕೊಂಡಿದ್ದೇವೆ. ಹಾಗೂ ಈ ಸಂಘಟನೆಯಿಂದ ಬಡವರ ಹಾಗೂ ವಿಕಲಚೇತನ ಮಕ್ಕಳಿಗೆ ನಾವು ಸಹಾಯಧನವನ್ನು ಸಹ ಕೊಡ್ತಾ ಇದ್ದೇವೆ. ಇವತ್ತು ಈ ಕಬಡ್ಡಿ ಪಂದ್ಯಾಟವನ್ನು ಇವತ್ತು ನಾವು ನಡೆಸಿದ್ದೇವೆ. ಯಾಕಂತ ಹೇಳಿದರೆ, ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ಯುವಕರಿಗೆ ಅವಕಾಶ ಸಿಗಲಿ ಅನ್ನುವಂಥ ಉದ್ದೇಶದಿಂದ ಇದೇ ಗ್ರಾಮ ಪಂಚಾಯತ್ ವ್ಯಾಪ್ತಿಯ, ಕೇವಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಕ್ಕಳಿಗೋಸ್ಕರ ನಾವು ಕಬಡ್ಡಿಯನ್ನು ಇಟ್ಕೊಂಡು ಇವತ್ತು ನಾವು ಈ ಕಬಡ್ಡಿ ಮ್ಯಾಚನ್ನು ಆಡಿಸಿದ್ದೇವೆ. ಹಾಗೆ ಗಣ್ಯಾತಿ ಗಣ್ಯರೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದಾರೆ ಹಾಗೂ ಭಾಗವಹಿಸಿದ್ದಾರೆ. ಅದರಿಂದ ನಮಗೆಲ್ಲರಿಗೂ ಖುಷಿಯಾಗ್ತಾ ಇದೆ. ಮತ್ತು ಈ ಭಾಗದಲ್ಲಿ ಈ ಸಂಘಟನೆ ಅನ್ನುವಂಥದ್ದು ತುಂಬ ಅತ್ಯುತ್ತಮವಾಗಿ ಎಲ್ಲ ಯುವಕರು ಅಷ್ಟೊಂದು ಶ್ರದ್ಧೆಯಿಂದ ಮಾಡಿರೋದು ನೋಡಿ ತುಂಬ ಖುಷಿಯಾಗ್ತಾ ಇದೆ ಇವತ್ತು. ಹಾಗಾಗಿ ಇನ್ನು ಮುಂದೆಯೂ ಸಹ ಮಾಡಲಿಕ್ಕೆ ಉತ್ಸಾಹವನ್ನು ಇಟ್ಕೊಂಡಿದ್ದೇವೆ ಅನ್ನುವಂಥ ಮಾತನ್ನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೂ ಚಿಣ್ಣರಿಗೋಸ್ಕರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ನಡೆಸಿದ್ದೇವೆ. ಹಲವಾರು ಪ್ರತಿಭೆಗಳನ್ನು ಪ್ರತಿಭೆಗಳನ್ನು ಸ್ಪಷ್ಟ ತೋರಿಸಿಕೊಟ್ಟಿದ್ದಾರೆ. ಹಾಗೂ ಚಿಣ್ಣರಿಗೋಸ್ಕರ ಕೂಡ ಕಬಡ್ಡಿ ಮ್ಯಾಚನ್ನು ನಾವು ಇಟ್ಕೊಂಡಿದ್ದೇವೆ. ಪೃಥ್ವಿರಾಜ್ ಶೆಟ್ಟಿ ಹುಂಚನಿ. ಭಾರತದ ಡೀಪ್ ಕ್ರಿಕೆಟ್ ತಂಡದ ಸದಸ್ಯರು ಹಾಗೂ ಕರ್ನಾಟಕ ಡೀಪ್ ಕ್ರಿಕೆಟ್ ತಂಡದ ಕ್ಯಾಪ್ಟನ್ ಪೃಥ್ವಿರಾಜ್ ಶೆಟ್ಟಿ ಅವರು ಅಂಕಣವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಅವರನ್ನು ಅದ್ದೂರಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಲೇಖಕರಾದ ಶ್ರೀಕಾಂತ್ ಶೆಟ್ಟಿ ಅವರು ಮಾತನಾಡಿ, ಒಬ್ಬ ವ್ಯಕ್ತಿ ಶತ್ರುಗಳ ಮಧ್ಯದಲ್ಲಿ ಹೇಗೆ ನುಗ್ಗಬೇಕು ಎಂಬ ಲೀಡರ್ಶಿಪ್ ಅನ್ನ, ಎಲ್ಲ ಅಪಾಯಗಳಿಗೆ ಎದೆಯೊಡ್ಡಿ ಹೇಗೆ ನಿಲ್ಲಬೇಕೆಂಬ ಚಾಕಚಕ್ಯತೆ ಕಬಡ್ಡಿ ಕಲಿಸಿಕೊಡುತ್ತದೆ ಎಂದು ಹೇಳಿದರು. ಒಬ್ಬ ವ್ಯಕ್ತಿ ಶತ್ರುಗಳ ಮಧ್ಯದಲ್ಲಿ ಹೇಗೆ ನುಗ್ಗಬೇಕು ಅನ್ನುವಂತ ಒಂದು ಲೀಡರ್ಶಿಪ್, ಶತ್ರುಗಳನ್ನು ಯಾವ ರೀತಿಯಲ್ಲಿ ಎದುರಿದ ಎಲ್ಲ ಅಪಾಯಗಳಿಗೆ ಹೇಗೆ ಎದೆ ಒಡ್ಡಬೇಕು ಅನ್ನುವಂತ ಒಂದು ಚಾಕಚಕ್ಯತೆಯನ್ನ ಆ ಕಬಡ್ಡಿ ಆಟ ನಮಗೆ ಕಲಿಸಿಕೊಡುತ್ತೆ. ಅದೇ ಹೊತ್ತಿನಲ್ಲಿ ನಮ್ಮ ಮೇಲೆ ದಾಳಿ ಮಾಡುವವರನ್ನ ನಾವು ಹೇಗೆ ಸಂಘಟಿತವಾಗಿ, ನಾವು ಹೇಗೆ ಒಗ್ಗಟ್ಟಿನಿಂದ ಮಟ್ಟ ಹಾಕಬೇಕು ಅನ್ನೋದನ್ನು ಕೂಡ ಆ ಕಬಡ್ಡಿ ಅನ್ನುವಂತ ಕ್ರೀಡೆ ಕಲಿಸಿಕೊಡುತ್ತೆ. ಕಬಡ್ಡಿಯ ಆಟವನ್ನು ಆಡುವಂತ ಸಂದರ್ಭದಲ್ಲಿ ಆ ಯುವಕರು ಮಣ್ಣಿಗೆ ನಮಸ್ಕಾರವನ್ನು ಮಾಡುತ್ತಾರೆ. ಮಣ್ಣಿಗೆ ನಮಸ್ಕಾರವನ್ನು ಮಾಡಬೇಕು ಅನ್ನುವಂಥದ್ದು ವಿದೇಶಗಳಲ್ಲಿ ಎಲ್ಲೂ ಕೂಡ ಕಾನೂನಿಲ್ಲ, ಆಟದ ನಿಯಮ ಅಲ್ಲ. ಆದರೂ ಕೂಡ ನಮ್ಮ ಯುವಕರು ಆ ಮಣ್ಣಿಗೆ ಯಾಕೆ ನಮಸ್ಕಾರ ಮಾಡ್ತಾರೆ ಅಂತ ಕೇಳಿದ್ರೆ, ನಾವು ಈ ಮಣ್ಣನ್ನ ತಾಯಿ ಅಂತ ಭಾವಿಸಿದ್ದೇವೆ, ಈ ದೇಶವನ್ನು ನಮ್ಮ ತಾಯಿ ಅಂತ ಭಾವಿಸಿದ್ದೇವೆ, ಆ ಕಾರಣಕ್ಕಾಗಿ ನಾವು ಮಣ್ಣಿಗೆ ನಮಸ್ಕಾರವನ್ನು ಮಾಡ್ತೇವೆ. ಬೆಳಿಗ್ಗೆ ಎದ್ದ ತಕ್ಷಣ ಜೀವಿಸ್ತಾ ಇದ್ದಂತ ಕಾಲದಲ್ಲಿ ಹಸಿಮಾಂಸವನ್ನ ತಿಂದು ಮೈಗೆ ಜೇಡಿ ಮಣ್ಣನ್ನು ಬೆಳೆದುಕೊಂಡು ಸೊಂಟಕ್ಕೆ ತೊಗಟೆಯನ್ನು ಸುತ್ತಿಕೊಂಡು ಅನಾಗರಿಕರಾಗಿ ಬದುಕ್ತಾ ಇದ್ದಂತ ಕಾಲದಲ್ಲಿ ಈ ನೆಲದಲ್ಲಿ ಅಗ್ನಿಮಿಳೆ ಪುರೋಹಿತ ಅಂತ ಹೇಳಿ ಆ ಅಗ್ನಿಯ ಉಪಾಸನೆಯನ್ನು ನಮ್ಮ ಹಿರಿಯರು ಮಾಡಿದ್ರು. ವೇದ ವಾಗ್ಮಯಗಳು, ಉಪನಿಷತ್ತು, ಅರಣ್ಯಕ ಈ ಎಲ್ಲ ಸಂಹಿತೆಗಳನ್ನು ರಚನೆ ಮಾಡುವ ಮೂಲಕ ಜ್ಞಾನದ ಒಂದು ಮಹಾಯಜ್ಞವನ್ನ ಈ ಮಣ್ಣಿನಲ್ಲಿ ನಮ್ಮ ಹಿರಿಯರು ಮಾಡಿದ್ರು. ಎಳೆಜಿತ್ ಶಾಲಾ ಮಕ್ಕಳ ಮನೋರಂಜನಾ ಕಾರ್ಯಕ್ರಮ ನಡೆಯಿತು। ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದ ಬಾಪೂ ಹೆಗಡೆ, ಬೈಂದೂರು ಬಿಜೆಪಿ ಮಂಡಲ ಅಧ್ಯಕ್ಷರಾದ ದೀಪಕ್ ಕುಮಾರ್ ಕೋಲೂರ್, ಆಡಳಿತ ಮಂಡಳಿಯ ಸದಸ್ಯರಾದ ಜಯಾನಂದ ಹೋಬೀದಾರ್, ಹಿಂದೂ ಐಕ್ಯ ಸರ್ವ ಸದಸ್ಯರ ಹಾಗೂ ಊರಿನ ಗ್ರಾಮಸ್ಥರು ಈ ವೇಳೆ ಉಪಸ್ಥಿತರಿದ್ದರು। ಉಪನ್ಯಾಸಕರಾದ ಉದಯ ನಾಯಕ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು। ರಾಜಾರಾಮ್ ಪಡಿಯಾರ್ ವಂದಿಸಿದರು। ಪ್ರಕಾಶ್ ವಿ4 ನ್ಯೂಸ್ ಪೈಂತೂರು।